ಸ್ಯಾಂಡಲ್ವುಡ್ ನಲ್ಲೂ ಗರಿಗೆದರಿದ ಚುನಾವಣಾ ಕಾವು ಹಿರಿಯ ನಟ ಅನಂತ್ನಾಗ್ ಬಿಜೆಪಿ ಸೇರ್ತಾರ ನಟಿ ಮೇಘನ ರಾಜ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿ ಸ್ವಾಗತ ಎಲೆಕ್ಷನ್ ಅನೌನ್ಸ್ ಆಗಿದೆ ಎಲ್ಲ ಅಭ್ಯರ್ಥಿಗಳು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಘೋಷಣೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಘೋಷಣೆ ಆಗದಿರೋರು ಟಿಕೆಟ್ಗಾಗಿ ಕಾಯ್ತಾ ಇದ್ದಾರೆ ಈ ನಡುವೆ ಸಿನಿಮಾ ತಾರೆಯರು ರಾಜಕಾರಣಕ್ಕೇನು ಹೊಸ್ದೇನಲ್ಲ ಕರ್ನಾಟಕದಲ್ಲೂ ಸಾಕಷ್ಟು ಸಿನಿಮಾ ತಾರೆಯರು ರಾಜಕಾರಣದಲ್ಲಿ ಇದ್ದಾರೆ ಆಗಾಗ ಪ್ರಚಾರಕ್ಕೆ ಬಂದು ಹೋಗ್ತಾ ಇರ್ತಾರೆ ಈಗ ಅನಂತ್ನಾಗ್ ಕಳೆದ ತಿಂಗಳಷ್ಟೇ ಬಿ ಜೆ ಪಿಗೆ ಸೇರ್ಪಡೆ ಆಗ್ತಾರೆ ಅನ್ನೋ ಚರ್ಚೆ ಆಗಿತ್ತು ದಿನಾಂಕ ನಿಗದಿ ಆಗಿತ್ತು ಟೈಮ್ ನಿಗದಿ ಆಗಿತ್ತು ಬಟ್ ಅನಂತ್ನಾಗ್ ಮಾತ್ರ ಆ ಕಾರ್ಯಕ್ರಮಕ್ಕೆ ಬರಲೇ ಇಲ್ಲ ಕೆಲವೊಂದಿಷ್ಟು ಚರ್ಚೆ ಆಯಿತು ಪರ ವಿರೋಧ ಅನಂತನಾಗ್ ಈ ಹಿಂದೆ ಕೂಡ ಬಿ ಜೆ ಪಿ ಭಕ್ತರಂತೆ ಆಡ್ತಾರೆ ಅಂತ ಹಾಗಾಗಿ ಅವರು ಸ್ವಲ್ಪ ವಾಪಸ್ ಹೋಗಿದ್ದರು ಸೇರ್ಪಡೆ ಆಗಿರಲಿಲ್ಲ ಈಗ ಮತ್ತೆ ಸೇರ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ವಿಶೇಷವಾಗಿ ನಟಿ ಮೇಘನ ರಾಜ್ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಂತೆ ಶಿವ ಮೇಘನ ರಾಜ್ತ ಪಕ್ಷ ಪಕ್ಷ ಸೇರ್ಪಡೆ ಆಗ್ತಾರೆ ಬಿಜೆಪಿಗೆ ಅನ್ನೋ ಸುದ್ದಿ ಬಂತ ನಮ್ಗೆ ಯಾರು ಇಂಟರ್ನಲ್ ಹೇಳಿದ್ರು ನಾನೇ ಫೋನ್ ಮಾಡಿದ್ದೆ ಅವ್ರಿಗೆ ಏನಂದ್ರ ಮೇಡಮ್ ಈ ತರ ಕರ್ನಾಟಕ ಟಿವಿಯಿಂದ ಫೋನ್ ಮಾಡ್ತಿದ್ವಿ ಸತೀಶ್ ಅಂತ ನಾವ್ ತರ ರಾಜಕಾರಣದಲ್ಲಿ ನ್ಯೂಸ್ ಮಾಡ್ತಾ ಇದ್ವಿ ನಿಮ್ ಹೆಸರು ಕೇಳಿ ಬಂದ್ ಯಾರೋ ಸ್ನೇಹಿತರು ಹೇಳಿದ್ರು ಮೇಘಿನ ರಾಜ್ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಂತೆ ಹೌದ್ ರಾಜಕಾರಣಕ್ಕೆ ಬರ್ತೀರಾ ನೀವು ಒಂದೇ ಅವ್ರ ಸ್ವಂತ ಶಾಕ್ ಆದ್ರು ಹ ನನ್ ನನ್ಗೆ ಯಾರು ಹೇಳಿದ್ರು ಈ ತರದ್ದು ರಾಜಕಾರಣದ್ದು ಅಂತ ಹೇಳಿದ್ರು ಇಲ್ಲ ಯಾ ಗೊತ್ತಾಯ್ತು ನಮಗೆ ಈ ಥರ ನೀವು ಬಿ ಜೆ ಪಿಗೆ ಸೇರ್ಪಡೆ ಆಗ್ತಿರಂತೆ ಹೌದಾ ಅಂದೆ ಟೈಮ್ ತೊಗೊಬೇಕು ಸರ್ ಅಂತ ಇಲ್ಲ ಅಂತ ಹೇಳಿಲ್ಲ ಅವರು ಟೈಮ್ ತಗೊಳ್ತೀನಿ ಅಂದರು ರೀತಿ ಅವ್ರಿಗೆ ಸ್ವಲ್ಪ ಶಾಕ್ ತಾಕ ಶಾಕ್ ಥರ ಅನ್ನಿಸ್ತು ನಾನು ಫೋನ್ ಮಾಡಿ ಕೇಳಿದ್ದೀನಿ ಯಾವುದೋ ಗಟ್ಟಿಯಾಗಿರೋ ಸೋರ್ಸ್ ಹಿಡಿದು ಬಿಟ್ಟಿದ್ದೀರ ಹಾಂ ಸ್ವಲ್ಪ ಶಾಕ್ ಆಯಿತು ಯಾಕೆ ಹಿಂಗಾಯ್ತು ಅಂತ ಗೊತ್ತಾ ಸ್ವಲ್ಪ ಗಳಿವಿಲ್ಲ ಆದರೂ ಕ್ಲಾರಿಟಿ ಇರಲಿ ಕೊಡಲಿಲ್ಲ ಅವರು ಸಿನಿಮಾ ಇಂಡಸ್ಟ್ರಿಯವರು ಅವರು ರಾಜಕೀಯಕ್ಕೆ ಸೇರ್ತಾರೆ ಹೌದು ಹೌದು ಕಂಟೆಸ್ಟ್ ಮಾಡೋ ತೀರಾ ಕಡಿಮೆ ಕೆಲವ್ರು ಮಾತ್ರ ರಿಸ್ಕ್ ತಗೋತಾರೆ ಕೆಲವರು ಈ ಪರಿಷತ್ ಕ್ಕೆ ಹಿಂಗೆ ಹೋಗ್ತಾರೆ ಈ ಪ್ರಾರಂಭಿಕ ಅಂತ ಇರ್ಬೇಕು ಆಮೇಲೆ ಇವ್ರು ಮೇಘನರಾಜ್ ವಿಚಾರವಾಗಿ ಅವರು ರಾಜಕಾರಣ ಬರಕ್ಕೆ ಅವ್ರ ತಂದೆ ತಾಯಿ ಒಪ್ಪಿಗೆಯನ್ನು ಕೊಟ್ಟಿದಾರಂತೆ ಆದ್ರೆ ಸರ್ಜಾ ಫ್ಯಾಮಿಲಿ ಕಡೆಯಿಂದ ಸ್ವಲ್ಪ ಏನೋ ಬೇಡ ಅನ್ನೋ ತರ ಇದೆ ಅನ್ನೋ ಒಂದು ಲೆಕ್ಕಾಚಾರ ಹೀಗಾಗಿ ಅವರು ಇನ್ನು ವೇಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸೋರ್ಸು ನೋಡ್ಬೇಕು ಒಪ್ಪಿಗೆ ಪಡಿಬೇಕಾಗತ್ತೆ ಅನ್ನೋದು ಇರುತ್ತೆ ಐ ತಿಂಕ್ ಸುಂದರ್ ರಾಜು ಮತ್ತೆ ಪ್ರಮಳಾ ಜೋಶ ಇಬ್ರು ಕೂಡ ಪಕ್ಷ ರಾಜಕೀಯ ಪಕ್ಷ ಈ ಹಿಂದೆ ಸೇರಿದ್ರು ಅನ್ಕೋತೀನಿ ಅವರು ಎಲೆಕ್ಷನ್ ಟೈಮ್ಗಳಲ್ಲಿ ಒಂದು ಲೆಕ್ಕಾಚಾರ ಇದೆ ಈಗಾಗಲೇ ಸುಮಲತಾ ಅವರು ಸಕ್ರಿಯ ರಾಜಕಾರಣದಲ್ಲಿ ಎಂ ಪಿ ಆಗಿದ್ದಾರೆ ಸುಮಲತಾ ಅವರು ಬೇರೆ ಸುಮಲತಾ ಕತ್ ಅಂತಿದ್ದಾರೆ ಇವರು ರಮ್ಮಿಂಗ್ ಇವ್ರಿಗೆಲ್ಲ ಕಂಪೇರ್ ಮಾಡ್ತಾರೆ ರಮ್ಯಾ ಅವ್ರ ಒಂಥರ ಈ ಗೆಸ್ಟ್ ಇದ್ದಂಗೆ ಯಾವಾಗ ಸಿನಿಮಾ ಯಾವಾಗ ಸಿನ್ಮಾ ಬೇಜಾರ್ ಆಗತ್ತೆ ರಮ್ಯಾಗೆ ರಾಜಕೀಯಕ್ಕೆ ಬರ್ತಾರೆ ರಾಜಕೀಯದಲ್ಲಿ ಜನ ಯಾವಾಗ ಓಡಿಸ್ತಾರೆ ಮತ್ತೋಗ ಸಿನ್ಮಾಗ್ ಹೋಗ್ತಾರೆ ಮಂಡ್ಯ ಸೋತ್ ಮೇಲೆ ತಾನೆ ಹೋಗಿದ್ದವ್ರು ಯಾರು ಇಲ್ಲ ಮಂಡ್ಯ ಸೋತ್ ಮೇಲೆ ಅವರು ರಾಹುಲ್ ಗಾಂಧಿ ಸೋಷಿಯಲ್ ಮೀಡಿಯಾ ಮೂರು ವರ್ಷ ಇದ್ರು ಹೆಡ್ ಆಗಿದ್ರು ಅದಾದ್ಮೇಲೆ ಏನೋ ಮನಸ್ತಾಪಗಳಾಗಿ ಬಿಟ್ಕೊಂಡ್ಬಿಟ್ರು ಅಲ್ಲಿ ಎಲ್ಲರ ಜೊತೆ ಬೆರೆತು ಹ್ಮ್ ಓಡಾಡೋದ ಬೇರೆ ಹ್ಮ್ ಬಟ್ ರಮ್ಯಾ ಅವರವ್ರ ಲೈಫ್ ಸ್ಟೈಲ್ ಬೇರೆ ಬಟ್ ಅವರು ಎಂ ಪಿ ಒಳ್ಳೆ ಕೆಲಸ ಮಾಡಿದ್ರು ಅಂತ ಇತ್ತಪ್ಪ ಒಂದ್ ಒಂಬತ್ತು ತಿಂಗಳು ಎಂಟು ತಿಂಗಳು ಮಂಡ್ಯದಲ್ಲಿ ಅಲ್ಲಾ ಆಗಿದ್ದ ಆರ್ ತಿಂಗಳಿಗೆ ಎಂ ಪಿ ಹ್ಮ್ ಆರ್ ತಿಂಗಳಿಗೆ ಒಂದ್ ಅರ್ಜಿ ಕೊಟ್ಟಿದ್ ಹಿಂಗ್ ತಿರ್ಕ ಬರೋಕೆ ಆಗಲ್ಲ ಹೆಂಗ್ ಒಳ್ಳೆ ಕೆಲಸ ಮಂಡ್ಯ ಎಲ್ಲಾ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ರು ಆ ಮಕ್ಕಳಿಗೆ ಸ್ಕೂಲ್ ಬ್ಯಾಗು ಶೂಸ್ ಎಲ್ಲ ಎಲ್ಲ ಕೊಟ್ಟಿದ್ರು ಇದಾಗಿತ್ತು ಅವನ ತಾಲೂಕ್ ಪಂಚಾಯತ್ ಮೆಂಬರ್ಗಳು ಮಾಡ್ತಾರೆ ಆರ್ ತಿಂಗಳು ಒಬ್ಬ ಎಂ ಪಿ ಏನ್ ಸಾಧನೆ ಮಾಡಕ್ ಸಾಧ್ಯ ಹೇಳಿ ಹ್ಮ್ ಅಂದ್ರೆ ಇದಷ್ಟು ದಿನ ಸುಮ್ಮನೆ ಅಟ್ಲೀಸ್ಟ್ ಕನ್ಸ್ಟೆನ್ಸಿಗೆಲ್ಲ ಹೋಗಿದ್ರು ಅಂತ ಇಲ್ಲ ಡೆವಲಪ್ಮೆಂಟ್ ಮಾಡ್ಬಿಟ್ರು ನಾವೆಲ್ಲ ಸುಳ್ಳು ಆರು ತಿಂಗಳಲ್ಲಿ ಯಾರು ಏನೋ ಮಾಡಕ್ ಆಗಲ್ಲ ಅದಾಗಿರ್ಲಿಲ್ಲ ಅದ್ ಬೇರೆ ಕಥೆ ಹ್ಮ್ ನೆಕ್ಸ್ಟ್ ಎಷ್ಟ್ ನೋಡೋಣ ಈಗ ಮೇಘನ ರಾಜ್ ರಾಜಕಾರಣಕ್ಕೆ ಬರ್ತಾರಂತೆ ಅನ್ನೋ ಸುದ್ದಿ ಇದೆ ನಾನು ಜೊತೆ ಮಾತಾಡದೆ ಅನಂತನಾಗ್ ಸೇರ್ತಾರೆ ಪಾರ್ಟಿ ಆಫೀಸ್ ಬಿಜೆಪಿಗೆ ಅಂದ್ರು ಆಗ್ಲಿಲ್ಲ ಆಗ್ಲೇ ಇಲ್ಲ ಅದು ಸ್ವಲ್ಪ ವಿರೋಧ ಬಂತು ಅವರಿಗೆ ಪರ್ಸನಲ್ ಆಗಿ ಅಭಿಮಾನಿಗಳು ಕೆಲವೊಂದಿಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಯ್ತು ಅವರ ಕೆಲ ಹಿಂದಿನ ಈ ಕಾಶ್ಮೀರಿ ಫೈಲ್ ಸಿನಿಮಾ ಬಂತಲ್ವಾ ಅದಾದ್ಮೇಲೆ ಸ್ವಲ್ಪ ನೆಗೆಟಿವ್ ಇತ್ತು ಅವರಿಗೆ ಆ ವಿಚಾರವಾಗಿ ಕೆಲವೊಂದು ಅವರ ಹೇಳಿಕೆಗಳು ಕೊಟ್ಟಿದ್ದು ಮೋದಿ ವಿಚಾರವಾಗಿ ಮಾತನಾಡಿದ್ದು ಎಲ್ಲವೂ ಕೂಡ ಸ್ವಲ್ಪ ನೆಗೆಟಿವ್ ಆಗಿತ್ತು ಪ್ರತಿಯೊಬ್ಬನಿಗೂ ಕೂಡ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರುತ್ತೆ ಯಾರ ಪರವಾಗಿ ನಾವು ಮಾತಾಡ್ತಾರೆ ವಿರೋಧವಾಗಿ ಮಾತಾಡಿದಾಗಲೂ ಕೂಡ ಆ ಮೆಟಲ್ ಕಲರ್ ಮಾತಾಡ್ತಾನೆ ಪ್ರತಿಯೊಬ್ಬ ಪತ್ರಕರ್ತನಲ್ಲೂ ಒಬ್ಬ ಪೊಲಿಟಿಷಿಯನ್ ಇರ್ತಾನೆ ಹೌದು ಸಹಜ ಹಾಗಾಗಿ ಅದನ್ನ ಟೀಕೆ ಮಾಡ್ಲೇಬೇಕು ಅಂತೇನಿಲ್ಲ ನಡೀತಾ ಹಂಗೆ ಸಹಜ ನೋಡೋಣ ಯಾರು ಬರ್ತಾರೆ ಆದ್ಮೇಲೆ ಸಿನಿಮಾ ರಾಜಕಾರಣಾ ಹೊಂದಿ ರಾಜಕಾರಣಕ್ಕೆ ಬರೋದ್ರ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ